ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಅದಕ್ಕೊಂದು ನಿದರ್ಶನ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಈ ಹೈಯರ್ ರೆಫ್ರಿಜಿರೇಟರ್ ತಗೊಂತಾ ಇದ್ದೀನಿ, ಬಾಟಮ್ ಮೌಂಟ್ದು. ಇದ್ರ ಹಿಂದಿನ ಮಾಡಲ್ಲು ಸೇಮ್ ವೈಟ್ ಮಿರರ್ದು, ಅದು ಒಂದೂವರೆ ವರ್ಷದ ಹಿಂದೆ ನೋಡಿದ್ದೆ ನಾನು. ಅದು ತೊಗೋಬೇಕಂತ ತುಂಬ ಆಸೆ ಆಗಿತ್ತು. ನನ್ನ ಹತ್ರ ಒಂದು ಚಿಕ್ಕ ಫ್ರಿಜ್ ಇದೆ, ಅದು ಆಲ್ರೆಡಿ ಕೆಟ್ಟೋಗ್ಬಿಡಿತ್ತು, ಅದನ್ನೇ ರಿಪೇರಿ ಮಾಡಿಸಿ ಮಾಡಿಸಿ ಅವನು ಹೇಳ್ಬಿಟ್ಟ ಫೈನಲಾಗಿ, ಸರ್ ನೆಕ್ಸ್ಟ್ ಹತ್ತಿ ರಿಪೇರಿ ಮಾಡ್ಸೋಕೆ ಹೋಗ್ಬಿಡಿ, ಅದ್ರ ರಿಪೇರಿ ಮಾಡ್ಸೋಕೆ ಅಷ್ಟಿಗೆ ಹೊಸ ಫ್ರಿಜ್ಜೇ ಬಂದ್ಬಿಡುತ್ತೆ ಅಂತ. ಸೊ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದೆ. ಸೊ ಅದಕ್ಕೆ ಲಾಸ್ಟ್ ಒಂದೂವರೆ ವರ್ಷದ ಹಿಂದೆ ನೋಡಿದ್ದೆ, ಕಾರಣಾಂತರಗಳಿಂದ ತೊಗೊಳಕ್ಕಾಗಿರಲಿಲ್ಲ. ಒಂದು 15,000 ಒಳಗಡೆ ಸಿಂಗಲ್ ಡೋರ್ ಫ್ರಿಡ್ಜ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೈಯರ್ ಬ್ರ್ಯಾಂಡ್ದೇ ಎಲೆ ಡಿಸೈನ್ದು ನೋಡಿದ್ದೆ, ಅದು ನನಗೆ ಇಷ್ಟ ಆಗಿತ್ತು ತುಂಬ. ಸೊ ಅದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡಿದೆ. ಕ್ರೆಡಿಟ್ ಕಾರ್ಡ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು. ಸೊ ಒಂದು ನಮ್ದು HDFC ಡೆಬಿಟ್ ಕಾರ್ಡಲ್ಲಿ EMI ಆಪ್ಷನ್ ಅವೈಲೇಬಿಲಿಟಿ ಇತ್ತು, ಅದರಲ್ಲಿ 25,000 ಲಿಮಿಟ್ ಇತ್ತು. ಸೊ 15,000 ನಾನು ಬ್ಲಾಕ್ ಮಾಡ್ಕೊಂಬಿಟ್ಟು EMI ಹಾಕೋಣ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೆ. ಆರ್ಡರ್ ಮಾಡಾದ್ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿದೆ, ಯಾಕೆಂದರೆ ಇನ್ನೊಂದು 2,000 ರೂಪಾಯಿ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದಿತ್ತು, ಆ ಮಾಡಲ್ ತೊಗೊಳೋಣ ಅಂತ ಕ್ಯಾನ್ಸಲ್ ಮಾಡಿದೆ. ಅದಾದಮೇಲೆ ನಾನು ಏನು ಅಂದ್ಕೊಂಡೆ, ಆ ಬ್ಲಾಕ್ ಆಗಿರ್ತಲ್ಲ ದುಡ್ಡು, ಸೊ ಅದು ವಾಪಸ್ ಕ್ರೆಡಿಟ್ ಆಗುತ್ತೆ ಕ್ರೆಡಿಟ್ ಕಾರ್ಡ್ ಥರ ಅಂತ ಅಂದ್ಕೊಂಡೆ, ಯಾಕೆಂದರೆ ನಾನು ಡೆಬಿಟ್ ಕಾರ್ಡ್ EMI ಯಾವತ್ತೂ ಯೂಸ್ ಮಾಡಿಲ್ಲ. ಆಮೇಲೆ ಕಸ್ಟಮರ್ ಕೇರ್ಗೆಲ್ಲ ಕಾಲ್ ಮಾಡಿದೆ, ಏನು ಬ್ಲಾಕ್ ಆಗಿರ್ತಲ್ಲ ಅಮೌಂಟು, ವಾಪಸ್ ಕ್ರೆಡಿಟ್ ಆಗಿರಲಿಲ್ಲ. ಆಮೇಲೆ ಅವ್ರು ಕೇಳಿದೆ, ಅದು ಕ್ರೆಡಿಟ್ ಕಾರ್ಡ್ ಥರ ಆಗಲ್ಲ, ನೆಕ್ಸ್ಟ್ ನಿಮ್ಗೆ ಯಾವಾಗ ಅಪ್ಡೇಟ್ ಆಗುತ್ತೆ, ಇನ್ನು ಮಿಕ್ಕಿದ 10,000 ಏನು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿದ್ರು. ಸೊ ಅದೇನು ಬ್ಲಾಕ್ ಆಗಿದ್ದ ಅಮೌಂಟು ವಾಪಸ್ ಬರಲಿಲ್ಲ, ನನಗೆ ಸಖತ್ ಬೇಜಾರಾಗ್ಬಿಡ್ತು. ಬಟ್ ಗಾಡ್ ಹ್ಯಾಸ್ ಬೆಟರ್ ಪ್ಲ್ಯಾನ್ ದ್ಯಾನ್ ಯುವರ್ಸ್ ಅಂತ ಹೇಳ್ತಾರಲ್ಲ, ಅದೆಷ್ಟು ನಿಜ ಅನ್ನೋದಕ್ಕೆ ನೋಡಿ. ನಾನು ಅದ್ರ ಹಿಂದೆ ಹೈಯರ್ ರೆಫ್ರಿಜಿರೇಟರು ಇಷ್ಟಪಟ್ಟಿದ್ದೆ, ಬಟ್ ದೇವರು ನಿನಗೆ ಇದಲ್ಲ, ನಿನಗೆ ಅದೇ ಬೇಕು ನಿನಗೆ ಅಂತ ಹೇಳ್ಬಿಟ್ಟು ನಾನು ಕಮಿಟ್ಮೆಂಟ್ಗೋಸ್ಕರ ಕಡಿಮೆ ಮಾಡೋಣ ಅಂತೇಳಿ ಇದು ಮಾಡಿದೆ. ದೇವರು ಅದಕ್ಕೆ ನೋಡಿ ಅದನ್ನು ಕ್ಯಾನ್ಸಲ್ ಮಾಡಿಸ್ದ. ಬಜಾಜ್ ಫೈನಾನ್ಸ್ ಇತ್ತು, ಸೊ ಬಜಾಜ್ ಫೈನಾನ್ಸಲ್ಲಿ ನೋಡೋಕ್ಕೆ ಅಂತ ಬಂದ್ವಿ. EMI ಹೋದರೆ 2,000 ರೂಪಾಯಿ ತಿಂಗಳ ಕಟ್ಟಬೇಕಾಗತ್ತೆ, ಇದಾದರೆ ಇನ್ನೊಂದು 1,000 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ನಾನು ಯೋಚನೆ ಮಾಡಿದೆ, ಸರಿ ನಂಗೆ ಇಷ್ಟ ಆಗಿರೋದೇ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಫೈನಲಿ ನಾನು ಇಷ್ಟಪಟ್ಟಿರೋದು ಫ್ರಿಜ್ ತೊಗೊತೀನಿ, ಅದು ಲೇಟೆಸ್ಟ್ ಅಪ್ಡೇಟೆಡ್ ಮಾಡಲು. ಸೊ ನೀವು ಅಷ್ಟೇ, ನಿಮ್ಗೆ ಏನು ಇಷ್ಟ ಅದನ್ನು ಒಂದು ಟಾರ್ಗೆಟ್ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡಿ. ಒಂದಿನ ಡಿಲೇ ಆಗ್ಬೋದು, ಇವಾಗ ನೋಡಿ ನಂದು 1.5 ವರ್ಷ ಡಿಲೇ ಆಯಿತು, ಬಟ್ ನನಗೇನು ಬೇಜಾರಿಲ್ಲ. ಈಗ ನನ್ನ ಅಕ್ಕಪಕ್ಕನೇ ಕೆಲವರು ಅಂದ್ಕೊಂಡಿರ್ತಾರೆ, ಓ ಈ ನನ್ನ ಮಗ ಸುಮ್ಮನೆ ನೋಡ್ತಾನೆ ಅಷ್ಟೇ ಅಂತ, ನೋಡ್ತೀನಿ ಬಟ್ ಒಂದಲ್ಲ ಒಂದಿನ ನಾನು ಅದನ್ನು ಮಾಡೇ ಮಾಡ್ತೀನಿ, ಆ್ಯಂಡ್ ಆಗೋದೆಲ್ಲ ಒಳ್ಳೇದಕ್ಕೆ.